अरे बेटी ठहरो, बेटी ಹೋಗಿದ್ ಕೆಲಸ ಆಯ್ತಲ್ವಾ? ಈ ಪದ್ಮಾವತಿ ಹೋದ್ಮೇಲೆ ಕೆಲಸ ಆಗದೆ ಇರುತ್ತ ಏನು? ನಮ್ಮ ಅತ್ತೆಗಿಂತ ಜಾಸ್ತಿ ಜಾಸ್ತಿ ಆರ್ಡರ್ ತಗೊಂಡ್ ಬಂದಿದೀನಿ. ಈ ವಿಷಯನ ನಾನು ಹೋಗಿ ಹೇಳಿದ್ರೆ ನನ್ನ ನೋಡಿ ಕಿರ್ಚ ನಮ್ಮ ಅತ್ತೆ ನನ್ನನ್ನ ಎತ್ಕೊಂಡು ಆನಂದದಲ್ಲಿ ಕುಣಿದಾಡ್ಬಿಡ್ತಾಳೆ, ನನ್ನನ್ನ ತಲೆ ಮೇಲೆ ಇಟ್ಕೊಂಡು ನೋಡ್ಕೋತಾಳೆ. ತುಂಬಾ ಸಂತೋಷ ಆಯ್ತು ಬೇಟಿ. ಬೇಟಿ, ಈ ಗಾಡಿ ಎಲ್ಲಿಂದ ತಂದಿದ್ದು? ಮಾತಾಡ್ತಾ ಮರ್ತು ಹೋಗ್ಬಿಟ್ಟೆ. ಅವನು ನನ್ನ ತಮ್ಮ ಗರುಡ, ಅವ್ನ ನನ್ ಜೊತೆಗಿದ್ರೆ ಆಗದಿರೋ ಕೆಲ್ಸ ಅನ್ನೋದೇ ಇರಲ್ಲ. ಅವ್ನ ದಾರಿಲ್ ಸಿಕ್ಕದ್ಮೇಲೆನೆ ನನ್ ಎಲ್ಲಾ ಕೆಲ್ಸಗಳು ಆಗಿದ್ದು. ಅಕ್ಕ ಮತ್ತೆ ಅತ್ತೆ ಕಾಯ್ತಿರ್ತಾರೆ, ನಾ ಹೋಗ್ಬರ್ತೀನಿ ಅಂಕಲ್. ಹೋಗ್ಬಾ, ಹೋಗ್ಬಾ, ಹೋಗ್ಬಾ. ಏ ಅಪ್ಲ, ಅಲ್ಲಿ ಏನ್ ಆರ್ಡರ್ ಇದೆ ಹೋಗ್ ನೋಡಪ್ಪ ಚೂರು. ಇವಳು ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲ. ಮೊದ್ಲೇ ಅವಳಂದ್ರೆ ನಂಗ್ ಭಯ. ನೀನ್ ಹೇಳಿದ್ಯಾ ಅಂತಾನೆ ಅನು ಸೀರೆ ಕೊಟ್ ಕಳಿಸ್ದೆ, ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಎಲ್ಲಿ ಹೋಗಿದ್ದಾಳೋ ಏನೋ, ಟೆನ್ಷನ್ ಆಗ್ತಿದೆ. ಅತ್ತೆಗೆ ಜರಕ್ ಕೊಡೋಣ. ಬಂದ್ಬಿಟ್ಲು ಅತ್ತೆ. ಲೇ, ಹೋದ ಕೆಲ್ಸ ಏನೇ ಆಯ್ತು ಹೇಳು ಪದ್ಮ. ಕೇಳ್ತಾ ಇದ್ರು ಒಳ್ಳೆ ಕಲ್ ನಿತ್ಕೊಂಡಂಗ್ ನಿತ್ಕೊಂಡಿದ್ಯಲ್ಲೇ, ಏನಾಯ್ತು ಅಂತ ಹೇಳು. ಅತ್ತೆ ಆವೇಶ ಪಡ್ಬೇಡ, ನಿನಗ್ ಮೊದ್ಲೇ ಸುಸ್ತು ಬಿಪಿ ಇದೆ. ಇವಾಗ ನಾ ಹೇಳದ್ ಕೇಳಿಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬಹುದು. ಟೆನ್ಷನ್ ಕೊಟ್ ಸಾಯಿಸ್ಬಿಡ್ವೆ, ಮೊದ್ಲೇನಾಯ್ತು ಅಂತ ಹೇಳು. ಅಕ್ಕ ನೀನ್ ಬೇಗ ಹೋಗಿ ಅತ್ತೆಗೆ ಬಿಪಿ ಟ್ಯಾಬ್ಲೆಟ್ಸ್ ತಗೊಂಡ್ ಬಾ. ಅತ್ತೆ ನೀನ್ ಇನ್ಹೇಲರ್ ಅಲ್ಲಿ. ಅದೆಲ್ಲ ಇವಾಗ ಯಾಕೆ, ಮೊದ್ಲೇನಾಯ್ತು ಅಂತ ಹೇಳು. ನೀನ್ ಸುಮ್ನೆ ಇರತ್ತೆ, ನಿನ್ಗೇನಾದ್ರೂ ಆದ್ರೆ ಊರಲ್ಲಿರೋ ಅಪ್ಪ ಅಮ್ಮನ್ಗೆ ಏನ್ ಹೇಳ್ಬೇಕು? ರಾಮಚಂದ್ರ, ಈ ಸಸ್ಪೆನ್ಸ್ ಅಲ್ಲಿ ನಿನ್ನ ಸಾಯಿಸೋ ಹಾಗೆ ಕಾಣಿಸ್ತೀಯ. ಏ ಪೆದ್ದಿ, ಈ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ. ಹೋದ ಕೆಲ್ಸ ಏನಾಯ್ತು ಅಂತ ಹೇಳೆ. ಹೌದು ಕಣೆ, ನನ್ಗೂ ಟೆನ್ಷನ್ ಆಗ್ತಾ ಇದೆ. ನಾನ್ ಹೇಳ್ತಿದ್ದೀನಿ. ಏಯ್ ಹೇಳು ಅಂತ ತಾನೇ ಇಷ್ಟೊತ್ತಿಂದ ಕೇಳ್ತಿರೋದು, ಲೇಟ್ ಮಾಡ್ದೆ ಹೇಳು. ಇಲ್ ನೋಡತ್ತೆ, ನಿನ್ ಮತ್ತೆ ಟೆನ್ಷನ್ ಮಾಡ್ತಿದ್ಯಾ? ಇದೇ ತರ ಆದ್ರೆ ನಾ ಹೇಳ್ದನ್ ಕೇಳಿಸ್ಕೊಂಡ್ ನಿನ್ಗೆ ಹಾರ್ಟ್ ಅಟ್ಯಾಕ್ ಬರೋದ್ ಖಂಡಿತ. ಅಬ್ಬಾ, ಟೆನ್ಷನ್ ಇಂದ ಈಗ್ಲೇ ಬರೋ ಹಾಗಾಗಿದೆ. ನನ್ ಪದ್ದು ಅಲ್ವಾ, ನನ್ ಮುದ್ದು ಅಲ್ವಾ, ನಿನ್ ಕೈ ಮುಗಿತೀನಿ ಕಣೆ. ಏನಾಯ್ತು ಅಂತ ಹೇಳೆ. ಸರಿ ಸರಿ, ನೀನ್ ಇಷ್ಟು ಕೇಳ್ತಿದ್ಯಲ್ವಾ, ಹೇಳಲಿಲ್ಲ ಅಂದ್ರೆ ಹೇಗೆ? ರೆಡಿ ಆಗಿದ್ದೀರಾ? ಹಾ, ಹೇಳ್ತಿದ್ದೀನಿ. ಹೇಳ್ತಿದ್ದೀನಿ ರಾಮಚಂದ್ರ. ಇಂದು ನಾನು ತಿಳಿಸುತ್ತಿರುವುದು ಏನೆಂದರೆ, ನಾನು ಹೋಗಿದ ಕೆಲಸ ಸೂಪರ್ ಸಕ್ಸಸ್ ಆಯ್ತು. ಇನ್ನೂರು ಸೀರೆ ಆರ್ಡರ್ನ ತಗೊಂಡ್ ಬಂದಿದ್ದೀನಿ. ಏನೇ, ನಿಜಾನಾ? ನಿಜ ಅಕ್ಕ, ನನಗ್ ಗೊತ್ತಿತ್ತು ಕಣೆ ನಿನ್ ಸಾಧಿಸ್ತೀಯ ಅಂತ. ಅತ್ತೆ ಹೋಗ್ಬಿಟ್ಯಾ ಏನು? ಲೇ ಅಲ್ವೇ, ತಮಾಷೆ ಮಾಡ್ಬೇಕು ಅಂತ ಬೇಕು ಅಂತ ಹೇಳ್ತಿದ್ಯಾ ಅಲ್ವೇನೆ? ಡೋಂಟ್ ಅಂಡರ್ ಎಸ್ಟಿಮೇಟ್ ದಿಸ್ ಪದ್ಮಾವತಿ ಅತ್ತೆ. ಪದ್ಮಾವತಿ, ಪದ್ಮಾವತಿ ನಮ್ಮ. ಒಂದ್ಸಲ ಫಿಕ್ಸ್ ಆದ್ರೆ ವಾರು ಒಂದ್ ಸೈಡ್ ಆಗ್ಬೇಕಾಗಿರೋದೆ. ನೀನ್ ಈ ತರ ಮಾತಾಡ್ತೀಯ ಅನ್ನೋದ್ ನನಗ್ ಗೊತ್ತು. ತಗೊಂಡ್ ಹೋಗಿರೋ ಸೀರೆನ ಮಾರಿ ಚಕ್ ತಂದಿದೀನಿ. ಎಲ್ಲಿ ತೋರ್ಸು. ಅಡ್ವಾನ್ಸ್ ಅಂತ 25,000 ರೂಪಾಯಿ ಚೆಕ್ ಕೊಟ್ಟಿದ್ದಾರೆ, ಬೇಕಾದ್ರೆ ನೋಡ್ಕೋ.
ಹೌದು ಅತ್ತೆ, ಎಲ್ಲಿ ನೋಡ್ತೀನಿ ಇವಾಗ ನಿಜವಾಗ್ಲೂ ಹುಟ್ಟೋದ್ಲನ್ಸುತ್ತೆ. ಅಕ್ಕ ಇನ್ಮೇಲ್ ಬಿಸ್ನೆಸ್ ನಾವೇ ನೋಡ್ಕೋಬೇಕು, ಬೇರೆ ದಾರಿ ಇಲ್ಲ. ಏಯ್ ನಾನಿರುವಾಗ ನಿಂಗ್ ಹೇಗೆ ಕೊಡ್ತೀನಿ? ಇದು ಕನ್ಸಾ ನಿಜಾನ? ಏ ಅನು, ಒಂದ್ಸಲ ಗಿಲ್ಲು ನೋಡೋಣ. ಸತ್ತೆ, ನಿನ್ ಕೋಪ ಎಲ್ಲ ತೀರ್ಸ್ಕೊಳ್ತಾರ ಹಾಗ್ಯಾಕೆ ಗಿಲ್ದೆ? ನಿನ್ ಕನ್ಸ್ ಅನ್ಕೊಳ್ತೀಯ ಅಂತ ಜೋರೇ ಗಿಣ್ದೆ. ಪರವಾಗಿಲ್ವೇ, ನೀನ್ ಇಷ್ಟು ದಿನಕ್ಕೆ ಒಂದ್ ಕೆಲ್ಸ ಚೆನ್ನಾಗ್ ಮಾಡ್ಕೊಂಡ್ ಬಂದಿದ್ಯಾ. ಮತ್ತೆ ಈ ಪದ್ಮಾವತಿನ ಏನ್ ಅನ್ಕೊಂಡಿದ್ದೆ? ಏನೇ ಕೆಲ್ಸ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತೀನಿ. ಸರಿಯಾದ ಟೈಮ್ಗೆ ಗರುಡ ಕೂಡ ಸಹಾಯ ಮಾಡ್ದ. ಗರುಡನ? ಅದೆಲ್ಲ ದೊಡ್ಡ ಕತೆ ಬಿಡು, ಆಮೇಲೆ ಹೇಳ್ತೀನಿ. ನನ್ ಕೈಯಲ್ಲಿ ಯಾವ ಕೆಲ್ಸನೂ ಆಗಲ್ಲ, ನಾನ್ ಏನ್ ಕೆಲ್ಸ ಮಾಡಿದ್ರು ನಾಶನೇ ಮಾಡ್ತೀನಿ ಅಂತ ಏನೇನೋ ಹೇಳ್ತಿದ್ದೆ. ಇವಾಗಾದ್ರೂ ಒಪ್ಕೋತಿಯಾ ಈ ಪದ್ಮಾವತಿ ಗ್ರೇಟ್ ಅಂತ? ನೀನ್ ಇಷ್ಟು ದಿನದಿಂದ ಬಿಸ್ನೆಸ್ ಮಾಡ್ತಿದ್ಯಲ್ವಾ, ಯಾವತ್ತಾದ್ರೂ ಇಷ್ಟು ದೊಡ್ಡ ಚೆಕ್ ನೋಡಿದ್ಯಾ? ಇನ್ ಸ್ವಲ್ಪ ದಿನ ಕಾಯಿ, ಇದಕ್ಕಿನ್ನ ದೊಡ್ಡ 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 ಒಟ್ಟು ಚೆಕ್ಸ್ ಬರುತ್ತೆ. ಇವತ್ತಿಂದ ನಿನಗ್ ಬರೀ ಸಂತೋಷನೇ ಅತ್ತೆ. ಇನ್ಮೇಲ್ ನಿನ್ನ ಆಟೋಲ್ ಓಡಾಡೋ ಅಗತ್ಯನೇ ಇಲ್ಲ. ಕಾರಲ್ಲಿ, ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತೀಯ. ಅಮ್ಮ ನೀನ್ ಹೇಳ್ತಿದ್ರೆ ತಡಿಯೋಕಾಗ್ದೇ ಇರೋಷ್ಟು ಖುಷಿ ಆಗ್ತಿದೆ ನಂಗೆ. ಅಮ್ಮ ನಾನ್ ನಿಜವಾಗ್ಲೂ ತಪ್ಪಾಗಿ ಮಾತಾಡ್ದೆ ಕಣೆ. ನೀನು ನೀನು ತುಂಬಾ ಗ್ರೇಟ್ ಕಣೆ. ಹಾ, ಇವತ್ತಿಂದ ನೀನ್ ಏನ್ ಹೇಳ್ತೀಯೋ ಅದನ್ನೇ ಮಾಡೋಣ. ಅತ್ತೆ ಇದೇನು ತುಂಬಾ ಚೆನ್ನಾಗಿದೆ, ನನ್ನ ಫಸ್ಟ್ ಟೈಮ್ ಹೊಗಳ್ತಿದ್ಯ. ಇಷ್ಟು ಆರ್ಡರ್ಸ್ ತಗೊಂಡ್ ಬಂದಿರೋದಕ್ಕೆ ಬಾಯ್ ಸಿಹಿ ಮಾಡ್ಬೇಕು ಅನ್ನೋದೇನಿಲ್ವಾ? ಖಂಡಿತವಾಗ್ಲು ಕಣೆ, ಹೋಗ್ ಸಕ್ಕರೆ ತರ್ತೀನಿ. ಸಕ್ಕರೆನಾ? ಸ್ವೀಟ್ಸ್ ಏನಿಲ್ವಾ? ನೋಡು, ಈ ದುಡ್ಡು ಬಂದ್ಮೇಲೆ ಕೊಡಿಸ್ತೀನಿ, ಅಲ್ಲಿವರೆಗೂ ಸಕ್ಕರೆಯಿಂದಾನೆ ಅಡ್ಜಸ್ಟ್ ಮಾಡ್ಕೋ, ಸರಿನಾ? ಸರಿ ಆಯ್ತು. ನೋಡಿದ್ಯಾ ಅಕ್ಕ, ನನ್ ತಂದಿ ಚಕ್ಕಿಂದ ಅತ್ತೆ ಕಾಲ್ ನೋವು ಹೊಟ್ಟೋಯ್ತು. ಬದ್ದು ನೀನಂತೂ ಸೂಪರ್ ಕಣೆ, ಅತ್ತೆ ಮೆಚ್ಕೊಳ್ಳೋ ಹಾಗೆ ಮಾಡ್ಬಿಟ್ಟೆ. ಪದ್ಮಾವತಿ ಪದ್ಮಾವತಿ ನಮ್ಮ. ಮುತ್ತು ಪೆತ್ತು ಮಾತನಾಡುವ